ಹಲೋ, ವೆಲ್ಕಮ್ ಟು ಮೈ ಚಾನಲ್. ನಾನು ವಿನು ಅಂತ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಂದು ಫೋಟೋಶಾಪಲ್ಲಿ ಯಾವ ಥರ ಬ್ಯಾಕ್ಗ್ರೌಂಡನ್ನ ಬ್ಲರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಕೂಡ ತುಂಬ ಸಿಂಪಲ್ಲಾಗಿ ಕನ್ನಡದಲ್ಲಿ ನಿಮಗೆ ಅರ್ಥ ಆಗೋ ಥರ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಯಾಕಂತಂದರೆ ಈಗ ಒಂದು ಫೋಟೋ ತೊಗೊಂಡಿರ್ತೀವಿ ಆ್ಯಂಡ್ ಅದರಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ, ಬಟ್ ಬ್ಲರ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀರ. ಸೊ ಆ ಥರ ಇದ್ದಾಗ ನೀವು ಫೋಟೋಶಾಪಲ್ಲಿ ಎಡಿಟಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ನೆಕ್ಸ್ಟು ಮತ್ತೆ ಹೋಗಿ ಫೋಟೋ ತೊಗೊಳಕ್ಕೆ ಕೂಡ ಆಗ್ತಾ ಇರಲ್ಲ. ಸೊ ಆ ಥರ ಇದ್ದಾಗ ಫೋಟೋಶಾಪಲ್ಲಿನೇ ನೀವು ಎಡಿಟ್ ಮಾಡಿ ಅದನ್ನು ಸರಿ ಮಾಡ್ಕೋಬೋದಾಗುತ್ತೆ. ಸೊ ಅದೇ ಕಾರಣಕ್ಕೆ ಇವತ್ತಿನ ವಿಡಿಯೋದಲ್ಲಿ ಬಂದು ಫೋಟೋಶಾಪಲ್ಲಿ ಯಾವ ಥರ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದು ಅಂತ ತುಂಬ ಸಿಂಪಲಾಗಿ ತಿಳ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೋಡ್ತಿರಲ್ಲ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಫೋಟೋಶಾಪಲ್ಲಿ ಯಾವ ಥರ ಒಂದು ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಥರ ಅಂದರೆ ಇಲ್ಲಿ ನೋಡ್ತಾ ಇದ್ರೆ ಈ ಬ್ಲರ್ ಯಾವ ಥರ ಜಾಸ್ತಿ ಆಗಿದೆ ಅಂತ. ಸೊ ನೀವು ನೋಡ್ಕೋಬೋದು. ಇದು ಬಂದು ಮೊದಲಿರೋದು ಆ್ಯಂಡ್ ಇದು ಬಂದು ಇವಾಗ ಮಾಡಿರೋದು ಬಿಫೋರ್ ಅಂತ ಹೇಳ್ಬೋದು. ಸೊ ಈ ಥರ ಫೋಟೋದಲ್ಲಿ ನೀವು ಯಾವ ಥರ ಬ್ಲರ್ನ ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲಾಗಿ ಅಂತ ಅದನ್ನು ಕೂಡ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಲೇಯರ್ನ ಡಿಲೀಟ್ ಮಾಡಿದ್ದೀನಿ ಆ್ಯಂಡ್ ಡಿಲೀಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಮಾಡೋಂಥ ಕೆಲಸ ಏನಂತಂದರೆ ಕಂಟ್ರೋಲ್ ಜೆ ಹೊಡಿಬೇಕಾಗುತ್ತೆ. ಆವಾಗ ನೀವು ನೋಡ್ಕೋಬೋದು ಲೇಯರ್ ಬಂದು ನಮಗೆ ಡುಪ್ಲಿಕೇಟ್ ಆಗುತ್ತೆ. ಸೊ ಮತ್ತೆ ಕಂಟ್ರೋಲ್ ಜೆ ಹೊಡಿತೀನಿ, ಇವಾಗ ಡುಪ್ಲಿಕೇಟ್ ಆಗಿದೆ. ಆ್ಯಂಡ್ ಇದಕ್ಕೆ ನೇಮ್ ಕೊಡೋಣ, ಬಿ ಜಿ ಅಂತ ಕೊಡ್ತೀನಿ. ಸೊ ಬಿ ಜಿ ಅಂತಂದರೆ ಬ್ಯಾಕ್ಗ್ರೌಂಡ್, ಓಕೆ. ಸೊ ಬಿ ಜಿ ಅಂತ ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವೇನು ಮಾಡ್ತೀವಿ ಅಂತಂದರೆ ಸಬ್ಜೆಕ್ಟ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಫೋಟೋದಲ್ಲಿ ನೀವೇನು ನೋಡ್ತಾ ಇದ್ದಾರೆ ಅದು ಒಂದು ಸಬ್ಜೆಕ್ಟ್ ಆಗಿರುತ್ತೆ, ಅಂದರೆ ಈಗೇನು ಹುಡುಗ ಕೂತ್ಕೊಂಡಿದ್ದಾನಲ್ಲ ಇದು ನನ್ನ ತಮ್ಮ. ಸೊ ಸಬ್ಜೆಕ್ಟ್ ಆಗಿರುತ್ತೆ, ಮಿಕ್ಕಿದ್ದೆಲ್ಲ ಬಂದು ಬ್ಯಾಕ್ಗ್ರೌಂಡ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಬ್ಲರ್ನ ಯಾವ ಥರ ಮಾಡ್ತೀವಿ ಅಂತಂದರೆ ಫಸ್ಟ್ ಇದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಬ್ಸರ್ವ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಒಂದು ಫೋಟೋನ ಫುಲ್ ಝೂಮ್ ಮಾಡೋಣ. ಆ್ಯಂಡ್ ಇದರಲ್ಲಿ ನೋಡ್ಕೋಬೋದು ಕೆಳಗಡೆ ಬ್ಲರ್ ಆಗಿಲ್ಲ, ಆ್ಯಂಡ್ ಮೇಲ್ಗಡೆ ಬಂದರೆ ಸ್ವಲ್ಪ ಬ್ಲರ್ ಆಗಿದೆ ಇಲ್ಲಿ. ಸೊ ಇದು ಬಂದು ಟೆಕ್ನಿಕಲಿ ಹೆಂಗಾಗುತ್ತೆ ಅಂತಂದರೆ ಬ್ಲರ್ ಬಂದು ಕೆಳಗಡೆಯಿಂದ ಮೇಲ್ಗಡೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈ ಥರ ನಾವು ಫೋಟೋದಲ್ಲಿ ಎಡಿಟ್ ಮಾಡಬೇಕಂದ್ರೆ ಕೂಡ ಸೇಮ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ನಾವು ಒಂದೇ ಕಡೆ ಬ್ಲರ್ ಮಾಡಿದಂದರೆ ಕೆಳಗಡೆನೂ ಸೇಮ್ ಬ್ಲರ್ ಇರುತ್ತೆ ಮತ್ತು ಮೇಲ್ಗಡೆನೂ ಕೂಡ ಸೇಮ್ ಬ್ಲರ್ ಇರುತ್ತೆ. ಸೊ ಆ ಥರ ಆಗೋದು ಬೇಡ. ಆ್ಯಂಡ್ ಕೆಳಗಡೆಯಿಂದ ಮೇಲ್ಗಡೆ ನಿಧಾನಕ್ಕೆ ಬ್ಲರ್ ಜಾಸ್ತಿ ಆಗಿ ತೊಗೋಬೇಕು, ಅಂದರೆ ಟೆನ್ಷನ್ ಆಗಬೇಕಾಗತ್ತೆ. ಆ ಥರ ಬ್ಲರ್ನ ಜಾಸ್ತಿ ಮಾಡೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಏನು ಮಾಡೋಣ, ಸಬ್ಜೆಕ್ಟ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಸಬ್ಜೆಕ್ಟ್ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿರುತ್ತೆ ನೋಡಿ ಫೋಟೋ ಮೇಲೆ. ಸೊ ಆ್ಯಂಡ್ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ನೋಡ್ಕೋಬೋದಾಗುತ್ತೆ, ನಿಮ್ಗೆ ಆಪ್ಷನ್ ಸಿಗುತ್ತೆ. ಸೊ ಇದರಲ್ಲಿ ಇದು ಏನು ಆಪ್ಷನ್ ಇದೆಯಲ್ಲ, ಇದು ಶಾರ್ಟ್ಕಟ್ ಬಂದು ಡಬ್ಲ್ಯೂ ಅಂತಿರುತ್ತೆ. ಇದರಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ನೋಡಿ, ಸೆಕೆಂಡ್ ಆಪ್ಷನ್, ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ ಅಂತ. ಇದು ಬಂದು ಫೋಟೋಶಾಪ್ 2020 ನೀವು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಸಿಗುತ್ತೆ. ಸೊ ಅದರಲ್ಲಿನೇ ನೀವು ತುಂಬಾ ಈಸಿಯಾಗಿ ಎಡಿಟ್ ಮಾಡ್ಕೋಬೋದಾಗುತ್ತೆ. ಇದು ಯಾವ ಥರ ಯೂಸ್ ಆಗುತ್ತೆ ಅಂತಂದರೆ ಸಬ್ಜೆಕ್ಟ್ ಇರುತ್ತೆ. ಸೊ ಸಬ್ಜೆಕ್ಟ್ನ ಜಸ್ಟ್ ಈ ಥರ ಮಾರ್ಕ್ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ, ಈ ಥರ ಅದರ ಸುತ್ತ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರ ನೋಡ್ಕೋತಾ ಇದ್ದಾರೆ ನಿಧಾನಕ್ಕೆ ನಾನು ಮಾಡ್ತಾಯಿದ್ದೆ ನಿಮಗೆ ಅರ್ಥ ಆಗಲಿ ಅಂತ. ಸೊ ಮಾರ್ಕ್ ಮಾಡ್ಕೊಂಡ್ಮೇಲೆ ಕೈ ಬಿಡೋದು, ಬಿಟ್ಟಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡಾದ್ಮೇಲೆ ಸಬ್ಜೆಕ್ಟ್ನ ಅದು ಸೆಲೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು, ಆಟೋಮೆಟಿಕಲಿ ಸೆಲೆಕ್ಟ್ ಮಾಡುತ್ತೆ. ಸೊ ನೀವು ನೋಡ್ತಾ ಇದ್ದರೆ ಈ ಥರ ಸೆಲೆಕ್ಟ್ ಆಗಿದೆ. ಆ್ಯಂಡ್ ಮಿಸ್ಟೇಕ್ ಏನಾಗಿದೆ ಅಂತಂದರೆ ನೋಡ್ಕೋಬೋದಾಗುತ್ತೆ, ಇಲ್ಲಿ ಸೆಲೆಕ್ಟ್ ಆಗಿಲ್ಲ. ಸೊ ಇದನ್ನು ಸೆಲೆಕ್ಟ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಮತ್ತೆ ಇಲ್ಲೇ ಬರ್ತೀನಿ. ಸೊ ಇಲ್ಲಿ ಬಂದು ಕ್ಲಿಕ್ ಮಾಡಿಕೊಂಡು ಮತ್ತೆ ಕ್ವಿಕ್ ಸೆಲೆಕ್ಷನ್ ಟೂಲ್ನ ತಗೋತೀನಿ. ಸೊ ತೊಗೊಂಡಾದ್ಮೇಲೆ ಇವಾಗ ಏನು ಮಾಡ್ಕೊಳ್ಳೋಣ, ಇಲ್ಲಿ ಜಸ್ಟ್ ಆಲ್ ತಿಳ್ಕೊಂಡು ಕ್ಲಿಕ್ ಮಾಡಬೇಕಾಗತ್ತೆ. ಆಲ್ ಹಿಡ್ಕೊಂಡು ಜಸ್ಟ್ ಕ್ಲಿಕ್ ಮಾಡ್ತಾ ಬನ್ನಿ ಆ್ಯಂಡ್ ಇದನ್ನು ಹೀಗೆ ಎಕ್ಸ್ಪ್ಯಾಂಡ್ ಮಾಡೋದು. ಸೊ ಇವಾಗ ಸೆಲೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೆರಳು ಸದ್ಯದಲ್ಲಿ ಇದೊಂದು ಸೆಲೆಕ್ಟ್ ಆಗಬೇಕಾಗತ್ತೆ. ಸೊ ಜಸ್ಟ್ ಆಲ್ ಹಿಡ್ಕೊಳ್ಳೋದು, ಒಂದು ಕ್ಲಿಕ್ ಮಾಡೋದು, ಈ ಥರ ಮಾಡಿದಾಗ ಸೆಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮತ್ತೆ ನೆಕ್ಸ್ಟು ಎಲ್ಲಿ ಸೆಲೆಕ್ಟ್ ಮಾಡಬೇಕಂದ್ರೆ ನೋಡ್ಕೊಳ್ಳೋಣ, ಇಲ್ಲಿ ಕಾಲು ಕೆಳಗಡೆ. ಸೊ ಇದೇ ನೀವು ನೋಡ್ತಾ ಇದ್ದಾರೆ ಈ ಏರಿಯಾದಲ್ಲಿ ಕೂಡ ಸೆಲೆಕ್ಟ್ ಆಗಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಝೂಮ್ ಹಾಕ್ತೀನಿ ಆ್ಯಂಡ್ ಝೂಮ್ ಹಾಕೋದು ಮತ್ತು ಆಲ್ ಹಿಡ್ಕೊಂಡು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳೋದು. ಸೊ ಕ್ಲಿಕ್ ಮಾಡ್ಕೊಂಡಾಗ ಸೆಲೆಕ್ಟ್ ಆಲ್ಮೋಸ್ಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಫೋಟೋನ ಕರೆಕ್ಟಾಗಿ ನೋಡ್ಕೊಳ್ಳೋಣ ಯಾವ ಥರ ಆಗಿದೆ ಮಿಸ್ಟೇಕ್ ಅಂತ. ಸೊ ಇಲ್ಲೂ ಕೂಡ ಒಂದು ಮಿಸ್ಟೇಕ್ ಆಗಿದೆ ನೋಡ್ಕೋಬೋದಾಗುತ್ತೆ, ಬೂಟ್ ಮೇಲೆ ಸೆಲೆಕ್ಟ್ ಆಗಿದೆ. ಸೊ ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಆಲ್ ಹಿಡ್ಕೋಬೇಡಿ ಈ ಸಲ, ಯಾಕಂದರೆ ಇದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋತಾ ಇರೋದು. ಸೊ ಅದನ್ನ ನೋಡ್ಕೊಂಡು ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಮತ್ತೆ ಆಲ್ ಹಿಡ್ಕೊಳ್ಳೋದು, ಮತ್ತೆ ಒಂದು ಟ್ಯಾಪ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಮತ್ತೆ ಇಲ್ಲೊಂದು ಚೂರು ಟ್ಯಾಪ್ ಮಾಡ್ಕೊಂಡು ಇವಾಗ ಕರೆಕ್ಟಾಗಿ ಸೆಲೆಕ್ಟ್ ಆಗುತ್ತೆ. ಸೊ ನೋಡ್ಕೋಬೋದು, ಬಟ್ ಬೂಟ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋತೀನಿ ಒಂದು ಸೆಕೆಂಡ್. ಸೊ ಟ್ಯಾಪ್ ಮಾಡಿದಾಗ ಕರೆಕ್ಟಾಗಿ ಸೆಲೆಕ್ಟ್ ಆಗುತ್ತೆ. ಆಯಿತಾ, ಸಬ್ಜೆಕ್ಟ್ ಈ ಥರ ಸೆಲೆಕ್ಟ್ ಆಗಬೇಕಾಗುತ್ತೆ. ಅದು ಕೂಡ ಆ್ಯಕ್ಯುರೇಟ್ ಸೆಲೆಕ್ಟ್ ಆಗಿದೆ, ಆದಷ್ಟು ನೀಟಾಗಿ ಫೋಟೋ ಎಡಿಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಕಂಟ್ರೋಲ್ ಜೆ ಹೊಡೆದಾಗ ಏನಾಗುತ್ತೆ, ಸಬ್ಜೆಕ್ಟ್ ಸಪ್ರೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದಾಗುತ್ತೆ ಯಾವ ಥರ ಸಬ್ಜೆಕ್ಟ್ ಸಪ್ರೇಟ್ ಆಗಿದೆ ಅಂತ, ನಿಮಗೆ ಮತ್ತೆ ಈಸಿಯಾಗಿ ತೋರಿಸ್ತೀನಿ ನೋಡಿ. ಸೊ ಇವಾಗ ಕಂಟ್ರೋಲ್ ಜೆ ಹೊಡೆದಾಗ ಸಬ್ಜೆಕ್ಟ್ ಸಪ್ರೇಟ್ ಆಗುತ್ತೆ, ನೋಡ್ಕೋಬೋದು ಅಲ್ವಾ, ಇಲ್ಲಿ ಸಪ್ರೇಟ್ ಆಗಿದೆ. ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಆಫ್ ಮಾಡ್ಕೊಳ್ಳೋಣ ಮೇಲಿಂದ ಲೇಯರ್ನ. ಆ್ಯಂಡ್ ಅದರ ಕೆಳಗಿರೋಂಥ ಬ್ಯಾಕ್ಗ್ರೌಂಡ್ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳೋದು, ಮತ್ತು ಇಲ್ಲಿ ಕಂಟ್ರೋಲ್ ಹಿಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳೋದು. ಕಂಟ್ರೋಲ್ ಹಿಡ್ಕೊಂಡು ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ನೀವು ನೋಡಿ.
ಸೊ ಇಲ್ಲಿ ಲೇಯರ್ ಕಾಣ್ತಾ ಇದೆ, ಅಂದರೆ ಲೈನ್ ಕಾಣ್ತಾ ಇದೆ, ಸೆಲೆಕ್ಟ್ ಆಗಿರೋದು ಕಾಣ್ತಾ ಇದೆ ಅಲ್ವಾ. ಈಗ ಏನು ಮಾಡ್ತೀವಿ ಅಂದರೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ ನಿಮಗೆ ಮೇಲ್ಗಡೆ ನೋಡ್ಕೋಬೋದಾಗುತ್ತೆ, ಸೆಲೆಕ್ಟ್ ಅಂತ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋದು, ಮತ್ತು ಇದರಲ್ಲಿ ಬಂದು ಮಾಡಿಫೈ ಅನ್ನೋ ಕ್ಲಿಕ್ ಮಾಡ್ಕೊಳ್ಳೋದು. ಮಾಡಿಫೈ ಅನ್ನೋ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋದು. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ನೋಡ್ಕೋತಾ ಇದ್ದೀರಾ ಇದ್ರಲ್ಲಿ ಬಂದು ಒಂದು 71 ನಂಬರ್ ಇದೆ. ಸೊ ಈ ಥರ ಆದಷ್ಟು ಜಾಸ್ತಿ ನಂಬರ್ ಕೊಡಿ, ಇದು ಬಂದು ನಿಮಗೆ 0 ಇತ್ತು ಅಂತಂದರೆ ಸ್ವಲ್ಪ ಕೊಡಿತವ ಜಾಸ್ತಿ ನಂಬರ್ ಕೊಡಿ. ನಾನು ಬಂದು ಒಂದು 70 75 ಈ ಥರ ನಂಬರ್ ಕೊಟ್ಟು ಓಕೆ ಮಾಡ್ತೀನಿ. ಓಕೆ ಮಾಡಿದಾಗ ಏನಾಗುತ್ತೆ ಅಂದರೆ ನೋಡ್ಕೋಬೋದಾಗುತ್ತೆ ಸರ, ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ನೋಡ್ಕೋತಾ ಇದ್ದೀರಾ ಈ ಥರ ಸ್ವಲ್ಪ ಸೆಲೆಕ್ಷನಿಂದ ದೂರ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಥರ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಈಗ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಮೇಲ್ಗಡೆ ಏನು ಆಪ್ಷನ್ ಕಾಣ್ತಿದ್ದೀರಾ ನಿಮಗೆ, ಇದರಲ್ಲಿ ಎಡಿಟ್ ಅಂತ ಇರುತ್ತೆ, ಎಡಿಟ್ನ ಕ್ಲಿಕ್ ಮಾಡ್ಕೊಳ್ಳೋದು. ಮತ್ತು ಫಿಲ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡ್ಕೋಬೋದು, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋದು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನು ನೋಡ್ಕೋಬೋದಾಗುತ್ತೆ. ತುಂಬಾ ಸಿಂಪಲ್ ಆಗಿರುವಂಥ ಆಪ್ಷನ್ಸ್ ನಿಮಗೆ ಕಾಣ್ತಾನೆ ಇದೆ. ಇದರಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಕಂಟೆಂಟ್ಸ್ ಬಂದು ಕಂಟೆಂಟ್ ಅವೇರ್ ಇರಲಿ, ಬೇರೆ ಆಪ್ಷನ್ ಇದ್ದರೆ ಅದು ಬೇಡ. ಸೊ ಕಂಟೆಂಟ್ ಅವೇರ್ ಅಂತಲೇ ಇರಲಿ. ಆ್ಯಂಡ್ ಕಲರ್ ಆಡ್ ಆಪ್ಷನ್ ರೈಟ್ ಇರಲಿ. ನೆಕ್ಸ್ಟ್ ಬಂದು ಮೋಡ್ ಬಂದು ನಾರ್ಮಲ್ ಇರಲಿ, ಬೇರೆ ಯಾವ್ದಾದ್ರು ಮೋಡ್ ಇದ್ದರೆ ಅದನ್ನು ನೀವು ಜಸ್ಟ್ ನಾರ್ಮಲ್ ಅಂತ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಒನ್ ಸೆಕೆಂಡ್ ವೇಟ್ ಮಾಡುತ್ತೆ, ವೇಟ್ ಮಾಡೋಕ್ಕೆ ಬಿಡೋಣ. ನಿಮ್ಮ ಕಂಪ್ಯೂಟರ್ ರ್ಯಾಮ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ವಲ್ಪ ವೇಟ್ ಮಾಡುತ್ತೆ ಅಂತ ಹೇಳ್ಬೋದು. ವೇಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಒನ್ ಸೆಕೆಂಡ್ ವೇಟ್ ಮಾಡೋಣ. ವೆಯ್ಟ್ ಆಗೋಗಿದೆ. ಸೊ ಇವಾಗ ನೋಡ್ತಾ ಇದ್ದೀರಾ ಸಬ್ಜೆಕ್ಟ್ ಬಂದು ನಮ್ಮದು ಮಾಯ ಆಗಿದೆ, ಅಂದರೆ ಬರೀ ಬ್ಯಾಕ್ಗ್ರೌಂಡ್ ಮಾತ್ರ ಕಾಣ್ತಾ ಇದೆ, ಇಲ್ಲಿ ಸಬ್ಜೆಕ್ಟ್ ಕಾಣ್ತಾ ಇಲ್ಲ. ಸೊ ಇವಾಗ ಸೆಲೆಕ್ಟ್ ಆಗಿರೋದನ್ನ ಅನ್ಸೆಲೆಕ್ಟ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ, ಕಂಟ್ರೋಲ್ ಡಿ ಹೊಡೆಯೋದು, ಸೆಲೆಕ್ಟ್ ಆಗಿರೋದು ಅನ್ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ಸಬ್ಜೆಕ್ಟ್ನ ನಾವು ರಿವೀಲ್ ಮಾಡೋಣ, ಅಂದರೆ ಇಲ್ಲಿರೋದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಜೆಕ್ಟ್ ಆ್ಯಕ್ಟಿವ್ ಆಗುತ್ತೆ. ಸೊ ಇದು ಸಬ್ಜೆಕ್ಟ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ನೇಮ್ ಕೊಟ್ಬಿಡೋಣ, ಆವಾಗ ಸಬ್ಜೆಕ್ಟ್ ಅಂತಲೇ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಸಬ್ಜೆಕ್ಟ್ ಎಂಟರ್. ಸೊ ಸಬ್ಜೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಈಗ ನೋಡ್ತಾ ಇದ್ದಾರೆ ಸಬ್ಜೆಕ್ಟು ಮತ್ತು ಬ್ಯಾಕ್ಗ್ರೌಂಡ್ ಸಪ್ರೇಟ್ ಆಗಿದೆ. ಈಗ ಬ್ಯಾಕ್ಗ್ರೌಂಡ್ ಮೇಲೆ ನಾವು ಏನು ಮಾಡಬೇಕು, ರೈಟ್ ಕ್ಲಿಕ್ ಮಾಡಿಕೊಂಡು ಕನ್ವರ್ಟ್ ಸ್ಮಾರ್ಟ್ ಎಡ್ಜರ್ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ. ಸೊ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳೋದು, ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಈ ಥರ ಒಂದು ಆಪ್ಷನ್ ಕಾಣುತ್ತೆ. ಸೊ ನೋಡ್ತಾ ಇದ್ದೀರಾ ಈ ಥರ ಒಂದು ಆಪ್ಷನ್ ಬರುತ್ತೆ ಅಲ್ವಾ. ಸೊ ಈ ಥರ ಒಂದು ಆಪ್ಷನ್ ನಿಮಗೆ ಕಾಣುತ್ತೆ ಅಂತ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿದೆ ಈ ಆಪ್ಷನ್. ಸೊ ಇದು ಯಾವ ಕೇಸ್ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ಕೋತಾ ಇದ್ದೀರಾ ಫಿಲ್ಟರ್ ಅಂತ ಕಾಣ್ತಾ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋದು. ಮತ್ತು ಇದರಲ್ಲಿ ಬ್ಲರ್ ಗ್ಯಾಲರಿ, ನೆಕ್ಸ್ಟ್ ಬಂದು ಟಿಲ್ಟ್ ಶಿಫ್ಟ್ ಅಂತ ಇದೆ, ಇದನ್ನು ನೆನಪಿಟ್ಕೊಳ್ಳಿ. ಫಿಲ್ಟರ್, ಬ್ಲರ್ ಗ್ಯಾಲರಿ ಮತ್ತು ಟಿಲ್ಟ್ ಶಿಫ್ಟ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋದು. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮಗೆ ಈ ಥರ ಒಂದು ಮೆನು ಬೇರೆದೇ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೋಡ್ತಾ ಇದ್ರೆ ಏನಿದೆ ಅಂತಂದರೆ ಒಂದು ಬಂದು ಇದರಲ್ಲಿ ಒಂದು ಸೆಂಟ್ರಲ್ಲಿ ಸರ್ಕಲ್ ಇದೆ, ಮತ್ತು ಅದ್ರ ಮೇಲೆ ಒಂದು ಲೈನ್ ಇದೆ, ಮತ್ತು ಅದ್ರ ಮೇಲೆ ಇನ್ನೊಂದು ಲೈನ್ ಇದೆ. ಆ್ಯಂಡ್ ಈ ಕಡೆ ತುಂಬಾ ಆಪ್ಷನ್ಗಳು ಕಾಣ್ತಾ ಇದೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬಟ್ ನಾನು ಹೇಳೋದನ್ನ ಮಾತ್ರ ಮಾಡ್ತಾ ಬನ್ನಿ, ಆವಾಗ ತುಂಬಾ ಈಸಿಯಾಗಿ ನೀವು ಎಡಿಟ್ ಮಾಡ್ಬೋದಾಗುತ್ತೆ. ಆ್ಯಂಡ್ ಈ ಸೆಂಟ್ರಲ್ ಇರೋಂಥ ಲೈನ್ ಏನಿದೆಯಲ್ಲ ಇದನ್ನು ನಾನು ಸ್ವಲ್ಪ ಕೆಳಗೆ ತಗೋತೀನಿ. ಸೊ ಈ ಥರ ಅದಷ್ಟು ಕೆಳಗಡೆ ತಗೋತೀನಿ, ಈ ಲೈನ್ ಕೆಳಗಡೆ ಬರಬೇಕು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಲೈನ್ ಬರುತ್ತೆ. ಸೊ ಸೆಂಟ್ರಲ್ಲಿ ಇದನ್ನು ಆದಷ್ಟು ಸ್ವಲ್ಪ ಮೇಲೆ ತಗೋತೀನಿ. ನಿಮಗೆ ಲೈನ್ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಕಾಣ್ತಾ ಇದೆ. ಸೊ ಆ ಕಾರಣಕ್ಕೇ ಲೈನ್ನ ಕರೆಕ್ಟಾಗಿ ಕೂರಿಸ್ಕೊಳ್ಳೋಣ. ಕೂರಿಸ್ಕೊಂಡ್ಮೇಲೆ ಇಲ್ಲಿ ಬ್ಲರ್ ಅಂತ ಕಾಣುತ್ತೆ ನಮಗೆ, ನೋಡ್ಕೋಬೋದು ಬ್ಲರ್ ಅಂತ ಕಾಣ್ತಾ ಇದೆ. ಇದನ್ನು ಜಾಸ್ತಿ ಮಾಡ್ಕೊಳ್ಳೋದು, ಒಂದು 14 ಇದೆ. ಸೊ ಒಂಚೂರು ಜಾಸ್ತಿನೇ ಮಾಡ್ತೀನಿ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಯಾವ ಥರ ಬ್ಲರ್ ಆಗಿದೆ ಅಂತ. ಆ್ಯಂಡ್ ಇದನ್ನು ಆಫ್ ಮಾಡ್ತಾ ಹೊರಸ್ತೀನಿ, ಬ್ಲರ್ ಯಾವ ಥರ ಜಾಸ್ತಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತಾ ಬರುತ್ತೆ. ಸೊ ಇದು ಬಂದು ಒಂದು 67 ಇದೆ, ಇದನ್ನು ಒಂದು 90 ಮಾಡೋಣ. 90 ಮಾಡಿ ಎಂಟರ್ ಕೊಟ್ಟರೆ ಬ್ಲರ್ ಜಾಸ್ತಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಈ ಥರ ಬ್ಲರ್ನ ನಾನು ಜಾಸ್ತಿ ಮಾಡಿದ್ದೀನಿ, ಅದು ಕೂಡ ಆ್ಯಕ್ಯುರೇಟ್ ಆಗಿ. ಆ್ಯಂಡ್ ಈಗ ಓಕೆ ಅಂತ ಮಾಡೋಣ. ಓಕೆ ಅಂತ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಲೋಡ್ ಆಗುತ್ತೆ. ನಿಮ್ಮ ಕಂಪ್ಯೂಟರ್ ರ್ಯಾಮ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಏನು ಸಬ್ಜೆಕ್ಟ್ ಲೇಯರ್ ಬಂದು ಆಫ್ ಆಗಿದೆ. ಸೊ ಇದನ್ನು ಮತ್ತೆ ಆನ್ ಮಾಡ್ತೀನಿ. ಆನ್ ಮಾಡಿದ್ಮೇಲೆ ನೋಡ್ಕೋಬೋದಾಗುತ್ತೆ ಬ್ಲರ್ ಜಾಸ್ತಿ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಾ ಈ ಥರ ನಾವು ನ್ಯಾಚುರಲಾಗಿ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಕೋಬೋದಾಗುತ್ತೆ ಬ್ಲರ್ ನಾವು ಕೆಳಗಿಂದ ಜಾಸ್ತಿ ಆಗೋ ಥರನೇ ಮಾಡಿರೋದು. ಸೇಮ್ ಫೋಟೋದಲ್ಲಿ ಏನಿತ್ತು ಸೇಮ್ ಅದೇ ಥರ ಮಾಡಿದ್ದೀವಿ, ಅಂದರೆ ಒರಿಜಿನಲ್ ಫೋಟೋದಲ್ಲಿ ಏನಿತ್ತು ಅದೇ ಥರ ಮಾಡಿದ್ದೀವಿ. ಸೊ ಈ ಥರ ಇದನ್ನು ಮತ್ತೆ ಆಫ್ ಮಾಡ್ತೀನಿ, ನೋಡ್ಕೋಬೋದಾಗುತ್ತೆ ಬ್ಲರಿಂದ ಕಮ್ಮಿಯಾಗಿ ಮೇಲ್ಗಡೆ ಜಾಸ್ತಿ ಆಗ್ತಾ ಬರುತ್ತೆ. ಬಟ್ ನಾವು ಎಡಿಟ್ ಮಾಡಿರೋದು ಬ್ಲರ್ ಕೆಳಗಡೆಯಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ, ಮತ್ತು ಮೇಲ್ಗಡೆ ಹೋದಾಗ ಫುಲ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಡಿಟಿಂಗ್ನ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಇದೇ ಥರ ನೀವು ಬ್ಲರ್ನ ಜಾಸ್ತಿ ಮಾಡಬೇಕು ಅಂತಂದರೆ ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಬನ್ನಿ.
ತುಂಬಾ ಸಿಂಪಲ್ ಆಗಿದೆ ಟೆಕ್ನಿಕ್ ಅಂತ ಹೇಳ್ಬೋದು, ಬಟ್ ಸ್ವಲ್ಪ ನೋಡೋಕ್ಕೆ ನಿಮಗೆ ಟಫ್ ಅನಿಸ್ಬೋದು, ಬಟ್ ಸಿಂಪಲ್ ಆಗಿದೆ. ಸೊ ಅದಕ್ಕೆ ಅಂತ ಹೇಳಿದೆ ಅಂತಂದರೆ, ಫೋಟೋಶಾಪ್ ವೀಡಿಯೋಗಳನ್ನ ನೋಡ್ತಾವ ನೀ ಜಾಸ್ತಿ, ಆದಷ್ಟು ನಿಮಗೆ ಈಸಿ ಆಗ್ತಾ ಬರುತ್ತೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲ ಫೋಟೋಶಾಪ್ ವೀಡಿಯೋಗಳನ್ನ ಮಾಡಿದ್ದೀನಿ, ಮತ್ತು ಪ್ಲೇಲಿಸ್ಟ್ ಕೂಡ ನಿಮಗೆ ಬರ್ತಾ ಇರುತ್ತೆ. ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋನ ನೋಡ್ತಾ ಬನ್ನಿ, ಯಾವಾಗ ನಿಮಗೆ ಎಲ್ಲ ನೆಕ್ಸ್ಟ್ ಈಸಿ ಆಗ್ತಾನೆ ಬರುತ್ತೆ ಅಂತ ಹೇಳ್ಬೋದು. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಇಲ್ಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಫೋಟೋಶಾಪಲ್ಲಿ ಕಲಿಬೇಕು, ಏನಾದರೂ ಎಡಿಟಿಂಗ್ ಮಾಡಬೇಕಂತ ಅನ್ಕೋತಿರ್ತಾರೆ, ಬಟ್ ಯಾವ ಥರ ಏನು ಅಂತ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೇನೆ ನೀವು ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದೇ ಥರ ವೀಡಿಯೋಗಳನ್ನ ನೋಡಬೇಕು ನನ್ನ ಚಾನಲಲ್ಲಿ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಬರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅವಾಗ ಮಾತ್ರ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ಬೇಗ ಸಿಗುತ್ತೆ ಅಂತ ಹೇಳ್ಬೋದು. ಸೊ ವೀಡಿಯೋ ನೋಡ್ಬಿಟ್ಟು ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೈನಲಿ ಸ್ಟೇ ಹೋಮ್, ಸ್ಟೇ ಸೇಫ್ ಆ್ಯಂಡ್ ಆದಷ್ಟು ಮನೇಲಿರಿ ಮತ್ತು ಹುಷಾರಾಗಿರಿ. ಮತ್ತೆ ಸಿಗ್ತೀನಿ, ಬಾಯ್ ಆ್ಯಂಡ್ ಟೇಕ್ ಕೇರ್.